ಇದರ ಸುವರ್ಣ ಸದ್ಯಕ್ಕೆ ಬೇಕಾಗಿರೋತಮ್ಮ ಇದು ಅವನ ಧಾರಾಳತನ ಅಲ್ಲ ಕಣೋ ದಡ್ಡತನ ಈ ಡುಬಾಕೋರ್ ಮೀನಾತನ್ನೇ ರೆಸ್ಪೆಕ್ಟ್ ನನ್ನ ಹೆಸರಲ್ಲೇ ಇದೆ ಕಣೋ ಅದನ್ನ ನಿಮ್ಮ ಹತ್ರ ತಗೋಬೇಕಾಗಿಲ್ಲ ಈ ಮನೆ ಹಾಡನ್ನ ಸಾಕ್ಷಾತ್ ವೆಂಕಟೇಶ್ವರ ಅಂತ ನಂಬಿಕೊಂಡು ಇವನ್ ಕೇಳಿದ್ರೆ ದುಡ್ಡು ಕೊಡ್ತಿದ್ದಾನೆ ಕಣಯ್ಯ ಮೈಲಾರಪ್ಪನವರು ಎಲ್ಲಾರನ್ನು ಬಿಟ್ಟು ಆ ಮೀನಾತರನ್ನ ಯಾಕೆ ದೇವರು ಅನ್ಕೊಂಡಿದ್ದಾರೆ ಮಂದ ನಿನ್ನ ಹತ್ರ ಕರೆಯನಂತ ಹೇಳ್ಬಿಡ್ತೇನೆ ನಾನು ನಮ್ಮ ಯಜಮಾನರು ಬರುವಾಗ ಪರಿಹಾರ ಕೊಡ್ತೀನಿ ಅಂದಿದ್ ಸನ್ಯಾಸಿ ಮೀನಾಥವ್ರನ್ನ ದೇವ್ರು ಅಂತ ಹೇಳಿದ್ರ ಹೌದಾ ಅವತ್ತಿಂದ ನಮ್ಮ ಯಜಮಾನ್ರು ಮೀನಾಥವ್ರನ್ನ ದೇವ್ರು ಅನ್ಕೊಂಡ್ಬಿಟ್ಟಾರೆ ಅವ್ರ ಮನ್ಸನ್ ನೋಯಿಸಬಾರ್ದಂತ ನಾನು ಅವ್ರ ಹುಚ್ಚಾಟನೆಲ್ಲ ಸಹಿಸ್ಕೊಂಡಿದ್ದೀನಿ ಆದ್ರೆ ಈಗ ದಿನೇ ದಿನೇ ಜಾಸ್ತಿ ಆಗ್ಲಿಕ್ಕದ ಹೋಗ್ಲಿ ಬಿಡಕ್ಕ ಇದ್ರಲ್ಲಿ ಮೈಲಾರಪ್ಪನವ್ರದ್ದು ಏನೂ ತಪ್ಪಿಲ್ಲ ಗೊತ್ತಾತ ಬಿಡ ಅಂದ್ರೆ ನಾ ಕಟ್ಟಿ ಮೇಲೆ ಕುಂಡಲಿಕ್ ಹೋಗಿದ್ದ ತಪ್ಪಂತಿಯಲ್ಲ ಹಾಗಲ್ಲಕ್ಕ ಇದ್ರಲ್ಲಿ ನಿನ್ ತಪ್ಪು ಕೂಡ ಇಲ್ಲ ಇದನ್ನ ನಮ್ ಫೀಲ್ಡ್ ಅಲ್ಲಿ ಒಂದ್ ರೀತಿ ಫೋಬಿ ಅಂತಾರೆ ಹಂಗಂದ್ರೆ ಏನ ಮೈಲಾರಪ್ಪನವ್ರಿಗೆ ತಾನ್ ದೇವ್ರಿಗೆ ಅವಮಾನ ಮಾಡಿದೀನಿ ಅನ್ನೋದು ಮನ್ಸಲ್ಲಿ ಆಳ್ವಾಗ್ ಹೋಗ್ಬಿಟ್ಟಿದೆ ದೇವ್ರ ಮೇಲೆ ಅಪಾರವಾದ ಭಕ್ತಿ ಇರೋರ್ಗೆ ಈ ರೀತಿ ಘಟನೆ ಏನಾದ್ರೂ ನಡೆದ್ಬಿಟ್ರೆ ಮನ್ಸಿನ ಮೇಲೆ ತುಂಬಾ ದೊಡ್ಡ ಪ್ರಭಾವ ಬೀರುತ್ತೆ ಹಂಗಂದ್ರೆ ಇದಕ್ಕೆ ಯಾವ ಪರಿಹಾರನೂ ಇಲ್ಲ ಪರಿಹಾರ ಇದೆ ಒಂದು ಅವರೇ ಇದನ್ ಬಿಡ್ಬೇಕು ಇಲ್ಲಾಂದ್ರೆ ಆ ದೇವ್ರೇ ಬಂದ್ ಇದನ್ ಬಿಡಿಸ್ಬೇಕು ದೇವ್ರು ಕರ್ಕೊಳ್ಳೆ ಬರ್ತಾರೆ ಅಂತ ನಾನ್ ಹೇಳಲಿಲ್ಲ ಅಕ್ಕ ದಿನ ದೇವ್ರನ್ನ ಪ್ರಾರ್ಥಿಸ್ತಾ ಹೋದ್ರೆ ತನ್ನನ್ನ ಕ್ಷಮಿಸಿದಾನೆ ಅನ್ನೋದು ಮೈಲಾರಪ್ಪನವ್ರ ಮನ್ಸಲ್ಲಿ ಬರುತ್ತೆ ಆಗ ತಂತಾನೆ ಸಮಾಧಾನ ಆಗ್ತಾರೆ ಮಂದ ನೀ ಹೇಳೋದು ಬರಬರ ಆದ್ರ ಅವ್ರಿಗಿರೋ ಪರಿಸ್ಥಿತಿ ಒಳಗ ದೇವ್ರನ್ನ ಪ್ರಾರ್ಥನೆ ಮಾಡ್ರಿ ಅಂದ್ರೆ ಆ ಮೀನಾತರ ಪ್ರಾರ್ಥನೆ ಮಾಡ್ತಾರ ಇದು ಬಿಟ್ಟು ಬೇರೆ ಯಾವ ದಾರಿ ಇಲ್ಲ ಒಂದ್ ದಾರಿ ಇದೆ ಅಕ್ಕ ಏನದು ನಿಮ್ ಯಜಮಾನ್ರನ್ನ ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋದು ಮೈಲಾರಣ್ಣನಿಗೆ ಹಿಡಿದಿರೋ ಮರಳು ಬಿಡಿಸ್ಲಿಕ್ಕೆ ಯಾವ ಸೈಕ್ಯಾಟ್ರಿಸ್ಟ್ ಅಲ್ಲ ಹರಿಹರ ಬಂದ್ರೂ ಆಗುದಿಲ್ಲ ಕರೆಕ್ಟ್ ಆಗಿ ಹೇಳಿದ್ಯಾನ ಒಂತಿ ಆ ಮೂರ್ಖ ಶಿಖಾಮಣಿ ನನ್ನನ್ನು ಅಷ್ಟೊಂದು ನಂಬಿದ್ದಾನೆ ಅದಕ್ಕೆ ಅಲ್ವನಪ್ಪ ಅವನಿಗೆ ನಂಬಿಕೆ ದ್ರೋಹ ಮಾಡಿ ದುಡ್ಡು ಪಿಂಕಿಸುತ್ತಿರುವುದು ಇದರಲ್ಲಿ ನಂದೆಂತ ತಪ್ಪಿಲ್ಲ ಜಾಂಬವ ಆ ಕಂಜೂಸು ನನಗೆ ದುಡ್ಡು ಕೊಟ್ಟ ಅಂತೇಳಿ ನಾನು ಕನಸಿನಲ್ಲೂ ನೆನೆಸಿರ್ಲಿಲ್ಲ ಅವನು ದುಡ್ಡು ಕೊಟ್ಟ ಮೇಲೆ ನನಗೆ ಶಾಕ್ ಆಯ್ತು ಮೀನಾತವ್ರು ಕೇಳಿದ್ರ ನಮ್ಮ ಯಜಮಾನ್ರು ಈ ಮನೇನ ಬರ್ಕೊಟ್ ಬಿಡ್ತಾರ ಈ ಕಾಗೆ ಮನೆ ಬರ್ಕೊಟ್ರೆ ಎಂಪಿ ಅವ್ರು ಸುಮ್ನಿರ್ತಾರ ಕಾಮಿಡಿ ಮಾಡ್ಲಿಕ್ಕೆ ಇನ್ನೇನಕ್ಕ ಮಾಡ್ಲಿ ಇನ್ನೊಂದ್ ಸ್ವಲ್ಪ ದಿವಸ ನೋಡೋಣ ಅವ್ರ ಏನಾದ್ರೂ ಬದ್ಲಾಗ್ಲಿಲ್ಲ ಅಂದ್ರೆ ನಾನ್ ಹೇಳ್ದಾಗೆ ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋಣ ಅಲ್ಲಿ ತನಕ ಹೆಂಗ್ ಸಹಿಸ್ಕೊಂಡಿರೋದ ಸಹಿಸ್ಕೊಳ್ಳೇ ಬೇಕಕ್ಕ ನಿನ್ನ ಅದೃಷ್ಟ ಚೆನ್ನಾಗಿದ್ರೆ ಬೇಗ ಬದ್ಲಾಗ್ತಾರೆ ಇಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ಹುಚ್ಚರಾಗ್ತಾರೆ ಮಹೇಶ್ವರ ನಮ್ಮ ರೇಣುಕವಳ ಆಕ್ರಂದನೆ ನಿನ್ನ ಕೇಳಿಸ್ತಾ ಇಲ್ವ ತಂದೆ ಯಾರಾದ್ರೂ ಮಾಡಿ ನಮ್ಮ ಮೈಲಾರಿಗೆ ಹಿಡಿದಿರೋ ಹುಚ್ಚನ್ನ ಬಿಡ್ಸಪ್ಪ ಆಗ್ಲಾವ್ರ ಈ ಡುಬಾಕೋರ್ ಮೀನಾತ ಅವನಿಂದ ಸುಲ್ಗೆ ಮಾಡೋದಾದ್ರೂ ತಪ್ಪುತ್ತೆ ಬೂದಿ ನನ್ನನ್ನು ಒಬ್ಬಣ್ಣ ಬಗೆಯುದು ನಾನು ಅವನ ಹತ್ರ ದುಡ್ಡು ಪಿಂಕಿಸೋದು ನಿಮಗೆಲ್ಲ ನಂಜಿ ಆಗ್ತದ ನನ್ನ ಹತ್ರ ಹೇಳಿಲ್ಲ ನಿಮಗೂ ದುಡ್ಡು ಕೊಡಿಸ್ತೇನೆ ಓ ಅಂಡೆ ಪಿರ್ಕಿ ಇರೋದು ಬಜಿ 48 ದಿನ ಮಾತ್ರ ಅಂತದ್ರಲ್ಲಿ ನೀವು ಬೇರೆಯವ್ರಿಗೆ ಅಂತ ದುಡ್ಡು ಕೊಡಿಸುದು ತೆಪ್ಪು ಎಂ ಪಿ ಅವ್ರ ಹತ್ರ ಕಂಡಾಬಟ್ಟೆ ದುಡ್ಡು ಕೊಳಿತಾ ಉಂಟು ದುಡ್ಡು ಇಲ್ದೇ ಇರೋದು ನಮ್ಮ ಹತ್ರ ಅದಕ್ಕೆ 48 ದಿವಸದಾಗ ಮೈಲಾರಪ್ಪನವ್ರ ಹತ್ರ ಎಷ್ಟಕ್ಕಂತ ಅಷ್ಟು ಸುಲಿಗೆ ಮಾಡುದು ಎಕ್ಸಾಕ್ಟ್ಲಿ ಹಣ್ಣು ಸ್ವೀಟ್ ಹೂ ಎಲ್ಲ ತಂದಿನಿ ನಾನು ಅದನ್ನ ಕೇಳಿಕತ್ತೇನ್ರಿ ಇದೆಲ್ಲ ಯಾಕ್ ತಂದಿರಿ ನನ್ನ ಶ್ರೀಹರಿ ಸಿದ್ಧಾರುಣ ಬಾಲಾಜಿಯ ಪಾದ ಪೂಜೆ ಸಲುವಾಗಿ ಮನ್ಯಾಗ ಉಪ್ಪು ಖಾಲಿ ಆಗ್ಯದ ತಗೊಂಡ್ ಬರ್ರಿ ಅಂದ್ರ ಯಾರ ಪ್ರಾಣಿ ರೇಷನ್ ತರ ತರನು ಅಲ್ಲಿ ತನಕ ಸತ್ಮನಿ ಊಟ ಮಾಡೋನು ಅಂತಿದ್ದವ್ರು ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಇದ್ನೆಲ್ಲ ತಂದಿರ ನಮ್ಮ ಸಂಬಂಧ ಆಗಿದ್ರೆ ಕೇಳೋದು ಬೇಕಾಗಿರ್ಲಿಲ್ಲ ಯಾಕಂದ್ರೆ ನಾ ಖರ್ಚ ಮಾಡ್ತಿರ್ಲಿಲ್ಲ ಇದು ನನ್ನ ಬಾಲಾಜಿ ಶ್ರೀನಿವಾಸ ವೆಂಕಟೇಶ್ವರನ ಪಾದ ಪೂಜೆ ಸಲುವಾಗಿ ನನಗೆ ಪಕ್ಕಾತ್ರಿ ನೀವ್ ಮೆಂಟಲ ಏನ ನಿನ್ನ ದುರ್ಗಾ ಮಂಗ್ಲಿ ಕಟ್ಟಕೊಂಡು ಗಂಟೆಗೆ ಮೆಂಟಲ್ ಅಂತ ಡೆಂಟಲ್ ಬಿಡುವಂಗ್ ಬಾರಿಸ್ಬಿಡ್ತೀನಿ ಮತ್ತಿನೇನ್ರಿ ಮಾತಾಡ್ತಿದ್ರ ಬಾಲಾಜಿ ಶ್ರೀಹರಿ ವೆಂಕಟೇಶ್ವರ ಅಂತಿರಲ್ಲ
ಪೂಜೆ ಮಾಡ್ಲಿಕ್ಕೆ ಹೌದ ನನ್ನ ಶ್ರೀಹರಿ ಬಾಲಾಜಿ ಚಿತ್ತಾರುಣ ಅವರ ಬಂದು ಹೇಳ್ಯಾರ ಪಾದ ಪೂಜೆ ಮಾಡಂತ ನಾನು ಹೋಗಿ ಶ್ರೀಹರಿನ ಕರ್ಕೊಂಡು ಬರ್ತೀನಿ ನೀ ಪಾದ ಪೂಜೆಗೆ ರೆಡಿ ಮಾಡು ಶ್ರೀಹರಿ ಅಂದ್ರೆ ಮೀನಾತರನ್ನ ಕರ್ಕೊಂಡು ಬರ್ತೀರಾ ನಿನಗೆ ಮತ್ತೆ ಮತ್ತೆ ಹೇಳಬೇಕನ ಅವರಿಗೆ ಮೀನಾತರನ್ನ ಬೇಡ ಶ್ರೀಹರಿನಾತನ್ನ ಹೋಗಿ ಕರ್ಕೊಂಡು ಬರ್ತೀನಿ ನೀ ರೆಡಿ ಮಾಡು ಒಂದು ನಿಮಿಷ ತಡ್ರಿ 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 ನಿಮ್ಮ ಮಾನಸ್ನಾಗ ಒಂದು ಸೀಟ್ ಖಾಲಿ ಅದನ ಅಂತ ಕೇಳತನ ಏನ ನಿನ್ನ ಹೆರಾಯತ್ಲಿ ನನ್ನ ಹುಚ್ಚ ಅಂತೀಯ ಮಲ್ಲಪ್ಪನವರೆ ಇದೇನ್ರಿ ಅನಾಗರಿಕರ ತರ ಹೆಂಡತಿ ಹೊಡೆಯಕ್ಕೆ ಹೋಗ್ತಿದಿರಲ್ಲ ಏ ಗುಳವ ಈಕೆ ಆಡೋ ಮಾತು ಕೇಳಿದ್ರೆ ಹೊಡೆಯೋದಲ್ಲ ಸಾಯಿಸಲು ಕೊಡಿಸ್ಲಿಕ್ಕೆ ಅಂತ ಏನ್ ಹೇಳಿದ್ಲವಳು ನಿನ್ನ ತವರು ಪಾದ ಪೂಜೆ ಮಾಡ್ಲಿಕ್ಕೆ ಹಣ್ಣು ಹೂ ತನ್ನರು ಆ ಬೇಡ ನೀ ಅಪ್ಪಂತ ಅಪ್ಪ ನನ್ನ ಶ್ರೀಹರಿ ಬಗ್ಗೆ ಯಾರು ಒಂದು ಮಾತಾಡಂಗಿಲ್ಲ ಮಾತಾಡಿದ್ರು ನಾನು ಕೇಳುವಂಗಿಲ್ಲ ಇಲ್ಲ ರತ್ನರೇ ಪಾಪ ಅಕ್ಕ ಹೇಳೋ ಮಾತನ್ನ ಕೇಳಿಸ್ಕೊಳ್ರಿ ನೀ ನನಗೆ ಬುದ್ಧಿ ಹೇಳಿಕ್ ಬಂದೇನ 48 ದಿನ ನನ್ನ ಶ್ರೀಹರಿ ಪಾದ ಪೂಜೆ ಮಾಡಿ ನನ್ನ ಪಾಪ ಕಳ್ಕೊಳ್ಳೋ ತನಕ ನೀ ಅಲ್ಲ ನಿಮ್ಮ ಅಜ್ಜ ಬಂದು ಹೇಳಿದ್ರು ಕೇಳಂಗಿಲ್ಲ ಇಂತ ಹುಚ್ಚರನ್ನ ಕಟ್ಕೊಂಡ ನಾ ಏನ್ ಮಾಡ್ಲಿಕ್ಕೆ ಇರ್ತದ ಏಯ್ ನೀ ಮತ್ತೆ ಮತ್ತೆ ನನ್ನ ಹುಚ್ಚ ಅಂದ್ಯೋ ಬೆತ್ತ ನೆತ್ತಿಗೆ ಇರ್ತದ ಆಮೇಲೆ ಹೆಂಡತಿ ಅನ್ನೋದು ನೋಡಿದ್ರೆ ಹೊರಗೆ ಹೊರಗೆ ಹಾಕ್ಬಿಡ್ತೀನಿ ನೀವೇ ಹೊರಗೆ ಹೊರಗೆ ಹಾಕಿದ್ರಿ ನಿಮ್ಮ ಅವತಾರ ನೋಡಿ ನಾ ತಲೆ ಚಿಂಚೋಡೋಣ ನಾನು ಮೈ ಬಿಟ್ಟು ಹೋಗ್ತೀನಿ ಆ ನನ್ನ ಶ್ರೀಹರಿ ಬಗ್ಗೆ ಹಿಂಗೆಲ್ಲ ಮಾತಾಡಿಲ್ಲ ನಿನಗೆ ಇಂತ ಶಿಕ್ಷಣ ಆಗಬೇಕು ತೊಳೆ ಹೋಗ್ತೀನಿ ಹೋಗ್ತೀನಿ ಒಂದು ನಿಮಿಷ ಇರು ಮೈಲಾರಪ್ಪನವರೆ ನೀವು ಹೋಗಿ ನಿಮ್ಮ ಹರಿನ ಪಾದ ಪೂಜೆ ಕರ್ಕೊಂಡು ಬನ್ನಿ ಇಕ್ಕಿಟ್ಟು ಏನು ಹೇಳಿಕತ್ತಿ ಒಂದು ನಿಮಿಷ ಇರು ಮೈಲಾರಪ್ಪನವರೆ ನೀವು ಹೋಗಿಪ್ಪ ಸಿದ್ಧಾರುಡ ನಮ್ಮ ಶ್ರೀಹರಿ ನಿಮಗೆ ಈಗ ಒಳ್ಳೆ ಬುದ್ಧಿ ಕೊಟ್ಟ ನೋಡ ನಾನು ಹೋಗಿ ಕರ್ಕೊಂಡು ಬರ್ತೀನಿ ನೀವು ಪೂಜೆಗೆ ತಯಾರಿ ಮಾಡ್ಕೊಳ್ಳಿ ಗುಗ್ನಿ ನೀನು ಅವರ ತಾಳಕ್ಕೆ ತಕ್ಕಂತೆ ಕುಣಿಲಿಕ್ಕತ್ತಿಲ್ಲ ಸಂಯೋಗ ನಿಮ್ಮ ಯಜಮಾನರಿಗೆ ಏನ್ ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿನಲ್ಲಿಲ್ಲ ಅವ್ರು ಹೋಗಿ ಆ ಮೀನಾತ ಅವ್ರನ್ನ ಕರ್ಕೊಂಡು ಬರ್ಲಿ ಪಾದ ಪೂಜೆನು ಮಾಡ್ಲಿ ಆಮೇಲೆ ಆಮೇಲೆ ಆ ಚಿಂಗ್ಲಿ ಮುಂಗ್ಲಿಗೆ ಪರ್ತ್ಯ ಪೂಜೆ ಮಾಡಣ ಶ್ರೀಹರಿ ಸಿದ್ಧಾರೂಢ ಬಾಲಾಜಿ ವೆಂಕಟೇಶ್ವರ ಬದ್ಯಲ್ಲ ಮರ್ಲ ಎಂತದ ಕಾರ್ಯಭಾಯ ಆಗ್ತಿದ್ಯಾ ಪ್ರಭು ಈ ನಿಮ್ಮ ದಾಸ ಇನ್ನೆದಕ್ಕೆ ಬರ್ತಾನಪ್ಪ ನಿಮ್ಮ ಪಾದ ಪೂಜೆ ಮಾಡ ಕರೀಲಿಕ್ಕೆ ಬಂದಿನಿ ಹೌದಲ್ಲ ಮರ್ತೆ ಬಿಟ್ಟಿದ್ದೀಯಾ ತಂದೆ ನೀವು ಮರ್ತರು ನೆನಪಸಕಂತ ನಾ ಇಲ್ವಾ ಓಯ್ ಮೈಲಾರಣ್ಣ ನೀವು ಮಾಡ್ತಿರೋದು ಮೋಸ ಮಾರೇರೆ ಬಜಿ ಗಂಡನ ಪಾದ ಪೂಜೆ ಮಾಡಿದ್ರೆ ಸಾಕ ಬಡೆದಿಯ ಪಾದ ಪೂಜೆ ಮಾಡೋದು ಬೇಡವಾ ತಂಗಿಯವ್ವ ನಿನ್ನ ಪಾದ ಪೂಜೆ ಮಾಡ್ಬೇಕಾ ಅಲ್ಲ ನಾ ಮರ್ಲ ನನ್ನನ್ನು ಹರಿ ಅಂತ ಹೇಳ್ತೀಯ ಅವಳನ್ನು ತಂಗಿಯವ್ವ ಅಂತೀಯ ನಾನು ಹರಿ ಅಂದ ಮೇಲೆ ಇವಳು ನನ್ನ ಬಿಡಿದಿ ಲಕ್ಷ್ಮಿ ಅಲ್ವನಾ ಹೌದಲ್ವಾ ಸಿದ್ಧಾರುಡ ಯಾಕಪ್ಪ ನನ್ನ ಇಷ್ಟೊಂದು ದಡ್ಡನ್ ಮಾಡಿಬಿಟ್ಟಿ ಪ್ರಭು ನೀವು ಹೇಳೋದು ಕರಿಯದ ನೀವು ಹರಿ ಅವಳು ಸಾಕ್ಷಾತ್ ಶ್ರೀಲಕ್ಷ್ಮಿ ಹಾಗಾದರೆ ವೆಂಕಟೇಶ್ವರನ ಪಾದ ಪೂಜೆ ಮಾಡ್ತಿ ಅಂದಾಗ ಲಕ್ಷ್ಮಿಯ ಪಾದ ಪೂಜೆ ಮಾಡ್ಲೇಬೇಕಲ್ವಲ್ಲ ಆಗ್ಲಿ ಪ್ರಭು ನಾ ನಿಮ್ಮ ಪಾದ ಪೂಜೆ ಮಾಡ್ತೀನಿ ಲಕ್ಷ್ಮಣ ಪಾದ ಪೂಜೆನ ನನ್ನ ಹೆಂಡತಿ ಕಡೆಯಿಂದ ಮಾಡಿಸ್ತೀನಿ ಭಕ್ತ ಯಪ್ಪ ನನ್ನ ಲಕ್ಷ್ಮಿಗೆ ಈ ನಮೂನೆ ದಗನೆ ಹೆಗನ ಅಂತೇಳಿ ಅವನು ಮಾನ ಮಾಡಿ ಮಾತಾಡಿಸುದು ನನಗೆ ಕಿಂಚಿತ್ತೂ ಇಷ್ಟ ಆಗುದಿಲ್ಲ ಸಿಟ್ಟು ಮಾಡ್ಕೋಬೇಡಪ್ಪ ಶ್ರೀಹರಿ ತಿಳಿಗೇಡಿಕೆ ಬಾಯಿಗೆ ಬಂದದ್ದು ಮಾತಾಡ್ತಾಳ ನಮ್ಮ ಅವು ಲಕ್ಷ್ಮಣ ಪಾದನ ನನ್ನ ತಲೆ ಮೇಲೆ ಇಟ್ಕೊಂಡು ತಿರುಗಾಡ್ತೀನಿ ಏಕಿನ ಅದೇನಂತ ಬೋಳ್ರಿ ನಮ್ಮ ಪರಮಾತ್ಮನ ಮನಸ್ಸಿಗೆ ನೋವಾಗುವಂತ ಮಾತಾಡಿದೋ ನಿಂತ ಜಾಗದಾಗ ಹಳ್ಳ ತೋಡಿ ನಿನ್ನ ಹೋಗದು ಬರ್ತೀನಿ ಸುಮ್ಮನ ನನ್ನ ಲಕ್ಷ್ಮಣ ಪಾದ ಪೂಜೆ ಮಾಡ ಸರಿಯಾಗಿ ಹೇಳಿದೆ ಮಗನೇ ಮೀನಾಕ ಇದ್ ಸ್ವಲ್ಪ ಅನ್ನಿಸ್ತಿಲ್ಲ ಭಕ್ತ ಮೈಲಾರಿ ಯವ್ವ ಈ ವರ್ಕ್ ಆಗ್ದಿರೋ ಮಿಕ್ಸಿನ ಮನೇಲೆಂತದ ಕೆಟ್ಕೊಂಡಿದ್ದೀರಾ ಸುಮ್ಮನೆ ಸೌಂಡ್ ಮಾಡಿಕೊಂಡು ಇರಲಿ ಅಂತ ಶ್ರೀಹರಿ ಸಿದ್ಧಾರೂಢ ತಾವು ಸಿಟ್ಟು ಮಾಡ್ಕೋಬೇಡ್ರಿ ನೀವು ಹೂ ಅಂದ್ರೆ ಈಕಿನ ಕುತ್ತಿಗೆ ಹೊರಗೆ ಹಾಕ್ತೀನಿ ಸಾರಿ ಅಕ್ಕ ರೊಚ್ಚಿಗೆದ್ ಹೇಳ್ಬಿಟ್ಟೆ ಹುಡ್ಗಿ ಹಿಡ್ದು ಆಚೆ ಹಾಕ್ತೀನಿ ಅಂತಾರಲ್ಲ ಹುಡ್ಗಿಯನ್ನು ಸಾಫ್ಟ್ ಕಾರ್ನರ್ ಬೇಡ ಮೈಲಾರಪ್ಪರಿಗೆ ಆ ನಮ್ಮನೆ ಸಾಫ್ಟ್ ಕಾರ್ನರ್ ಇರೋದು ನನ್ನ ಒಬ್ಬನ ಹತ್ರ ಮಾತ್ರ ಓಯ್ ಗುರ್ನಕ್ ಮರಿಪಂದ ಕುಲ್ಲೆಯೇ ನೋಡಿದ್ರೆ ನಿಮ್ಮ ಲಕ್ಷ್ಮಿ ವೆಂಕಟೇಶ್ವರ ಯಾವ ರೇಂಜಿನ ಜಗಳ ಮಾಡ್ಲಿಕ್ಕೆ ಇದು ಜಗಳ ಅಲ್ಲ ಬುಲ್ಡೋಸರ್ ಅತಿಯಾದ ಪ್ರೀತಿ ನೋಡಿದ್ರೆ ನಮ್ಮ ವೆಂಕಪ್ಪ ಲಕ್ಷ್ಮಣ ಜೊತೆ ಯಾವತ್ತು ಜಗಳಾಗಿಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ ಪಾ ಪೂಜೆ ಮಾಡ ನಾ ಮಾಡಂಗಿಲ್ರಿ ಮಾಡಾಗಿಲ್ಲ ಅಂದ್ರೆ ಗಂಟು ಮೂಟೆ ಕಟ್ಕೊಂಡು ಮೂಗು ಮುರ್ಕೊಂಡು ಮಾಲಿ ಹೋಗೆ ಅಕ್ಕ ಹಾಳಾಗೋಗ್ಲಿ ತೊಳೆದ್ಬಿಡು ನಮೋ ವೆಂಕಟೇಶ ನಮೋ
ಮೋತಿರುಮಲೇಶ ಮಹಾನಂದ ಮಾಯೇ ಓ ಮಹಾದೇವ ದೇವ ಮಹಾನಂದ ಮಾಯೇ ಓ ಮಹಾದೇವ ದೇವ ನಮೋ ವೆಂಕಟೇಶ ನೀನು ನೋಡಿದ್ರ ಮಾರೇರೆ ಸೂಪರ್ ಜೋಡಿಗಳಿಬ್ರು ಹೇಗೆ ಪಾದ ತೊಳೆದು ಪೂಜೆ ಮಾಡಿದ್ರು ಅಂತ. ತಾಯಿ, ಇದು ತಾವು ನಮಗೆ ಕರುಣಿಸಿರುವ ಮಹಾಪ್ರಸಾದ. ಪಾದ ತೊಳೆಯುತ್ತಿರುವುದು ನಮ್ಮ ಸೌಭಾಗ್ಯ. ನಿನ್ನ ಬುಡದಿಯ ಕಟ್ಟು ಇನ್ನೂ ಕಡಿಮೆ ಆಗ್ಲಿಲ್ಲ. ಸುಮ್ಮನನ್ನು ರೊಚ್ಚಿಗೆ ಎಪ್ಸ್ಲಿಕ್ ಹೋಗ್ಬೇಡ. ನಮ್ಮ ಲಕ್ಷ್ಮೀ ವೆಂಕಟೇಶ್ವರಿ ಇನ್ನೊಂದು ಮಾತಾಡಿದ. ನಮ್ಮ ಕುಲದೇವರು ಪಾದದ ಕೆಳಗೆ ಇನ್ನೊಕ್ಕೊಂದು ನಾನು ಸತ್ತೊಕ್ಕಿನಿ. ಎಂತ ಅವಸ್ಥೆ ಇದು? ಈಗ ತಾನೇ ಪಾದ ಪೂಜೆ ಮಾಡಿದೆ, ಪುನಃ ತಗಣೆ. ಏಯ್ ತಗಣೆ ಅಂತ ಅರಬೈ ಹಾಕ್ತೀಯ? ಲಕ್ಷ್ಮಿ ಅಂತ ಕರಿಯಾ? ಲಕ್ಷ್ಮಿ ಅಂತ ಲಕ್ಷ್ಮಿ ಮಾರಿ ನೋಡ್ಕ ಲಕ್ಷ್ಮಿ. ಓಯ್, ನನ್ನ ಮುಸುಂಟಿಗೆ ಎಂತಾಗಿದ? ಏನೂ ಆಗಿಲ್ಲ, ಬರೀ ನಾಟಿ ಮಧ್ಯೆ ಮೆತ್ಕೊಂಡಿದೆ. ಕಿಲಂಜಿ, ನೀನು ಕೂಡ ಇವಳಿಗೆ ಸಪೋರ್ಟ್ ಮಾಡ್ತೀಯನ? ಮತ್ತಿನ್ನೇನಕ್ಕ, ಮೈಲಾರಪ್ಪನವರು ಮುಕ್ತ ಭಕ್ತರು, ನೀವಿಬ್ರು ಗಂಡ ಹೆಂಡತಿ ಸೇರ್ಕೊಂಡು ಅವ್ರನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದೀರಾ? ಅಲ್ಲ ಬಾತುಕೊಳ್ಳಿ, ನಾವೆಂತ ಮಾಡ್ಲಿಕ್ಕೆ ಆಗ್ತದ? ಆ ಲಾತಿನಿಗೆ ಬಂದು ನಮ್ಮ ಪಾದ ಪೂಜೆ ಮಾಡಂತೇಳಿ ನಾವು ಹೇಳಿದೆವ. ಅವ ಪಾದ ಪೂಜೆ ಮಾಡ್ತೇನೆ ಅಂತ ಹೇಳಿದ್ರೆ ನಾವು ಮಾಡಿಸಿಕೊಂಡೆವು. ಸೌಜನ್ಯಕ್ಕಾದ್ರೂ ಬೇಡ ಅಂತ ಹೇಳ್ಬಾರ್ದ? ನಿನಗಾದ್ರೆ ಸೌಜನ್ಯತೆಯನ್ನು ತೋರಿಸ್ತಿದ್ದೆಯ? ಆದರೆ ಇವರು ಸೂಪರ್ ಜೋಡಿಗಳು, ಅದಕ್ಕೆ ಇವ್ರ ಹತ್ರ ಮುದ್ದಾಮ್ ಪಾದ ಪೂಜೆ ಮಾಡಿಸಿದ್ದು. ನಮ್ಮ ಯಜಮಾನ್ರ ಏನಾರ ನನ್ನ ಮಾತು ಕೇಳೋ ಹಂಗಿದ್ರ ಗಂಡ ಹೆಂಡತಿ ಇಬ್ಬರಿಗೆ ಪೂಜೆ ಮಾಡಿಸ್ತಿದ್ದೆ. ಅಲ್ಲೋ ಉಳ್ಳಾಲ ರಾಣಿ ಅಬ್ಬಕ್ಕ, ನಿಮ್ಮ ಗಂಡನಿಗೆ ತಿದ್ದಿ ಬುದ್ಧಿ ಹೇಳಲಿಕ್ಕಾದ್ರೆ ಹೇಳಿ, ನಮ್ಮ ಹತ್ರ ಅಪ್ಪ ಸಾವನ ಹೊಜಲುದು. ನಮ್ಮ ಯಜಮಾನ್ರ ನನ್ನ ಮಾತು ಕೇಳೋದನ್ರಿ, ಅದಕ್ಕ ನಿಮಗೆ ಹೇಳಲಿಕ್ಕೆ ಬಂದೇನ್ರಿ. ನೋಡ್ರಿ, ಈ ನಿಮ್ ಡ್ರಾಮಾ ಇಲ್ಲಿಗೆ ನಿಲ್ಲಿಸ್ರಿ. ನಮ್ಮ ಯಜಮಾನ್ರಿಗೆ ನೀ ಮಾಡ್ಲಿಕ್ಕ ತಪ್ಪ ಹಿಂಗೆಲ್ಲ ಮಾಡ್ಬೇಡ ಹೇಳ್ರಿ, ಆಗ ಅವ್ರು ಬದಲಾಗ್ತಾರ. ಹೇಳಿದ್ರೆ ಬದಲಾಗ್ತಾನೆ, ಬಟ್ ನಾನು ಹೇಳುದಿಲ್ಲ. ಅದೇ ಅದೇ ಯಾಕೆ ಹೇಳಲ್ಲ ಅಂತ ಕೇಳ್ತಿರೋದು. ಎಂತದಕ್ಕೆ ಅಂದ್ರೆ, ಮರಳು ಹಿಡಿದಿರೋ ಮೈಲಾರಣ್ಣನ ಹತ್ರ 48 ದಿನ ವಟ್ರಾಸಿದ್ದು ಟಿಪ್ಪಿಂಕಿಸ್ಲಿಕ್ಕೆ. ಎಷ್ಟು ದಿನದಿಂದ ನಮ್ಮ ಮನೆ ಮುರಿಬೇಕಂತ ಕಾವಲಿ ಕಟ್ಟಿದ್ರಿ? ಅದೆಲ್ಲ ನಿಮಗ್ ಸಂಬಂಧಪಟ್ಟಿದ್ದ? ಮುಟ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು, ನಮಗೆ ಮೈಲಾರಣ್ಣನಿಂದ ಬರೋ ದುಡ್ಡು ಅಷ್ಟೇ ಮುಖ್ಯ. ನೀವು ಜನಕ್ಕೂ ಒಂದ್ ಚೂರು ಮಾಸ್ಕ್ ಹಾಕುದಲ್ಲ ಬುಲ್ಡೇಜರ್, ನೀವು ಎಂತ ಬೇಕಾದ್ರೆ ಅರಬ್ಬಾಯ್ ಹಾಕಿ. ಲಾತಿನ ತನ್ನ ನಿರ್ಧಾರವನ್ನು ಬದಲಿಸುವವರೆಗೂ ನಾವು ಕೂಡ ನಿರ್ಧಾರವನ್ನು ಬದಲಿಸುವುದಿಲ್ಲ. ಓ ಫೈರ್ ಸರ್ವಿಸ್, ಉಗುಳುದನ್ನೆಲ್ಲ ಇಟ್ಟುಕೊಳ್ಬೇಡಿ, ನನ್ನ ತಲೆ ಕೆಟ್ರೆ. ಈಗ ನೀವು ಗಂಡ ಹೆಂಡತಿಗಷ್ಟೇ ಪಾದ ಪೂಜೆ ಮಾಡಿದ್ದೀರಾ, ನಾಳೆಯಿಂದ ಬೆಲ್ಚಪ್ಪ ಮತ್ತು ಕುಳ್ಳ ಪುತ್ತಳ್ಳಿಯನ್ನು ಲಕ್ಷ್ಮೀ ವೆಂಕಟರಮಣ ದ್ವಾರಪಾಲಕರಾದ ಜಯ ವಿಜಯ ಅಂತ ನಿಮ್ಮ ಗಂಡನ ಹತ್ರ ಹೇಳಿ, ನಮ್ಮೊಟ್ಟಿಗೆ ಅವರನ್ನು ಸೇರಿಸಿ ನಿಮ್ಮ ಕೈಯಿಂದಲೇ ಪಾದ ಪೂಜೆ ಮಾಡಿಸ್ತೇವೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಪರಮಾತ್ಮ, ಅವರಿಬ್ಬರು ನಿಮ್ಮ ದ್ವಾರಪಾಲಕರು ಅಂತ ನನಗೆ ಒಂದು ಸುಳಿವು ಕೊಡ್ಲಿಲ್ಲಲ್ಲ ತಂದೆ. ಕೇಳಿದಿರಾ? ಅವ್ರನ್ನ ಏನ್ ಕೇಳ್ತೀಯಪ್ಪ, ನಾಳೆ ಅವರಿಬ್ಬರು ನಮ್ಮ ಮನೆ ಕರ್ಕೊಂಡ್ ಬಾರೋ ತಂದೆ. ನಾಳೆ ಗೋಧುಳಿ ಸಮಯಕ್ಕ ನಾಲ್ಕು ಜನರನ್ನು ಸಾಲ ಕೂರಿಸಿ ಪಾದ ಪೂಜೆ ಮಾಡ್ತೀನಿ. ಮಗು ಮೈಲಾರಿ, ಶ್ರೀನಿವಾಸ, ಶ್ರೀಹರಿ, ಬಾಲಾಜಿ, ಶ್ರೀಹರಿ ಬಂದಾರ. ಬನ್ನಿ ಪ್ರಭು. ನೀನ್ ಮೀನ ಥೋರ, ಇಷ್ಟೊತ್ತಿನ ನೀವ್ಯಾಕ್ ಬಂದ್ರಿ? ಭಕ್ತ ಮೈಲಾರಿನ ನೋಡ್ಬೇಕಂತ ಇಷ್ಟು ಬಂದೆ. ಮಹಾಪ್ರಸಾದ,
ಶ್ರೀಹರಿ ಇಷ್ಟೊತ್ತಿನಾಗ ನಿಮಗೆ ನನ್ನನ್ನು ನೋಡಬೇಕನಿಸ್ತ? ಮಗು ಮೈಲಾರಿ, ಬೆಳಿಗ್ಗೆಯಿಂದ ಪ್ರೇಯಸಿಗಳೊಟ್ಟಿಗೆ ದಾಸಿಯರೊಟ್ಟಿಗೆ ಸುತ್ತಾಡಿ ಸುತ್ತಾಡಿ ಕಾಲು ಹೋಯ್ತಾ ಉಂಟು. ಏನಪ್ಪ ಇದು? ನಿನ್ನ ಹರಿ ಔಷಧಿ ತಗೊಳ್ಳದೆ ಇಕ್ಕಿ ದನ ಕೈ ಇಕ್ಕಿಗೆ ಬುತ್ತಿಲ್ಲ, ನೀವು ತಲೆ ಕೆಡ್ಸ್ಕೋಬೇಡ್ರಿ, ನಿಮ್ಗೆ ಏನ್ ಸೇವೆ ಆಗ್ಬೇಕು ಹೇಳಿದ್ನಲ್ಲಪ್ಪ. ಕಾಲು ನೋಯ್ತಾ ಉಂಟು, ಕಾಲನ್ನು ಒತ್ತಲೆಯಾಬೇಡ್ರಿ, ಒತ್ತಲೇ ಹೇಳ್ರಿ. ಈಗಳ ಕುದುರೆ ಎಂತದಕ್ಕಷ್ಟೊಂದು ಕೋಪ ಮಾಡಿಕೊಳ್ತೀಯಾ? ನಾಳೆ ಇದೇ ಹೊತ್ತಿಗೆ ಇದೇ ಜಾಗೆಯಲ್ಲಿ ನಿನ್ನ ಕೈಗೆ 2,000 ರೂಪಾಯಿ ಕೊಡ್ತೇನೆ. ಆಗ ನಾವು ಕಾರ್ನರಿಗೆ ಹೋಗಿ ಖುಷಿಯಲ್ಲಿ ಕೋನ್ ಐಸ್ ಕ್ರೀಮ್ ತಿನ್ಬಹುದು. ಹೀಗೆ ವಾಯ್ದೆ ಕೊಡ್ತಿರೋದು ನೋಡಿದ್ರೆ ಕೋನ್ ಐಸ್ ಕ್ರೀಮ್ ಅಲ್ಲ, ಸೋಟ್ ಮೆಣಸಿಗೆ ಬಜ್ಜಿ ತಿನ್ನಂಗ ಆಗ್ತಾ ಇದೆ. ಅಲ್ಲ ರೀ, ಮಾತಾಡಿದ್ರೆ ಫ್ಲವರ್ ಕಿಂಗು ಹುಡುಗಿರ್ಗೋಸ್ಕರ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ತೀನಿ ಅಂತೀರಾ? ನಿಮ್ ಯೋಗ್ಯತೆಗೆ 2,000 ರೂಪಾಯಿ ಉಟ್ಟಲ್ವಾ? ಈಗ ಹಾಗೆಲ್ಲ ಮಾತಾಡ್ಬೇಡೋಣ, ನನ್ನ ಮನಸ್ಸಿಗೆ ಅರ್ಥ ಆಗ್ತದೆ. ಮನುಷ್ಯ ಹತ್ರನೇ ಇಲ್ಲ, ಇನ್ ಮನ್ಸಿಗೆ ಹೇಗೆ ಅರ್ಥ ಆಗುತ್ತೆ? ಒಂದ್ ಹುಡುಗಿಯಾಗಿ 2,000 ರೂಪಾಯಿ ಕೇಳ್ತಾ ಇದೀನಿ, ಎಲ್ಲಾದ್ರೂ ಸಾಲ ಮಾಡಿ ತಂದ್ಕೊಡೋದ್ ಬಿಟ್ಟು ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ತಿರಲ್ಲ. ಈಗೆಲ್ಲ ಕಟ್ಟದ ಕೋರಿ, ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲಲ್ಲ, ಇರ್ತಿದ್ರೆ ನಿನ್ನ ಇಷ್ಟು ಮಾತಾಡ್ಲಿಕ್ಕೆ ನಾನು ಬಿಡ್ತಿದ್ದೆಯಾ? ಇನ್ ಯಾಕ್ರೆ ಬೇಕು ನಿಮ್ಗೆ ಪ್ರೀತಿ ಗೀತಿ ಅಲ್ಲ, ಮನೆಗೆ ಹೋಗಿ ಬೆಚ್ಚಡ ಹೋಗ್ಕೊಂಡು ಮಲ್ಕೊಳ್ರಿ. ಎಂತದಕ್ಕೆ ಅಷ್ಟೊಂದು ಕೋಪ ಮಾಡಿಕೊಳ್ತೀಯ? ನಿಲ್ಲ, ನಿಮ್ ಹತ್ರ ಮಾತಾಡ್ಕೊಂಡು ನಿಂತಿದ್ರೆ ನನ್ ಟೈಮ್ ವೇಸ್ಟ್ ಆಗುತ್ತೆ. ನಿಲ್ಲ, ಒಂದು ನಿಮಿಷ, ನಿನ್ನ ದುಡ್ಡು ಬರ್ತಾ ಉಂಟು. ಅದು ಹೇಗೆ ನೋಡ್ತಾ ಇರಾ? ಭಕ್ತ ಮೈಲಾರಿ ಶ್ರೀಹರಿ ಶ್ರೀನಿವಾಸ, ನೀವು ಇಲ್ಲಿದ್ದೀರಾ ತಂದೆ? ಹೌದಪ್ಪ, ಇಲ್ಲೇ ಇದ್ದೇನೆ. ಇಲ್ಲೇ ಹಾಕಿದ್ದೀರಾ ತಂದೆ? ನನ್ನ ಪ್ರೇಯಸಿಯೊಟ್ಟಿಗೆ ಮಾತಾಡ್ತಾ ನಿಂತಿದ್ದೆ. ಪ್ರೇಯಸಿನ ಅಲ್ಲಪ್ಪ, ದಾಸಾನು ದಾಸಿ. ಈ ನನ್ನ ದಾಸಿ ಅವಳ ಕಷ್ಟವನ್ನು ನನ್ನ ಹತ್ರ ಹೇಳಿಕೊಡ್ತಾ ಇದ್ಲು. ಅವಳ ಕಷ್ಟವನ್ನು ಕೇಳಿ ಕಣ್ಣೀರ್ ಹಾಕ್ಲಿಕ್ಕೂ ಕಷ್ಟ ಆಗಿ ಕಲ್ಲಾಗಿ ನಿಂತಿದ್ದೆ. ಶ್ರೀಹರಿ ಬಾಲಾಜಿ, ನೀವು ಕಣ್ಣೀರ್ ಹಾಕಬಾರ್ದು. ಮತ್ತೇನು ಮಾಡ್ಲಿ ಮಗು, ನನ್ನ ದಾಸಿಯ ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನುವ ಕೊರಗು. ಮಗು ಮೈಲಾರಿ, ಅಪ್ಪಾಜಿ, ನನಗೆ ಒಂದು ಹೆಲ್ಪ್ ಆಗ್ಬೋದೆ? ಹೇಳಿ ತಂದೆ. ನನ್ನ ದಾಸಿಗೆ ಜಸ್ಟ್ 2,000 ಸಿಗ್ಬೋದೆ? ಶ್ರೀಹರಿ ಶ್ರೀನಿವಾಸ, ನೀವು ಕೇಳಿದ್ರೆ ಇಲ್ಲ ಅಂತೀನ? ತಗೋರಿ 2,000 ರೂಪಾಯಿ. ದಾಸಿ ಅಪ್ಪಾಜಿ, ಈಗಲಾದ್ರೂ ನೀವು ನನ್ನ ಜೊತೆ ಮನೆಗೆ ಬರ್ತೀರಾ? ಇಷ್ಟು ಬೇಗ ಮನೆಗ? ಹೌದು ಪ್ರಭು, ಇವತ್ತು ಗೋದೋಳಿ ಸಮಯದಲ್ಲಿ ನಿಮ್ಮ ಜಯ ವಿಜಯರ ಜೊತೆಗೆ 4 ಜನರಿಗೆ ಪಾದ ಪೂಜೆ ಇಟ್ಕೊಂಡಿದ್ರಿ. ಹೌದಲ್ಲ, ಮರ್ತೇ ಬಿಟ್ಟಿದ್ದೆ. ನೀನು ಮನೆಗೆ ಹೋಗಿ ಎಲ್ಲಾ ಸಿದ್ಧತೆಗಳನ್ನು ಮಾಡು, ನನ್ನ ದಾಸಿಯ ಸಮಸ್ಯೆ ಏನಿದೆ ಅಂತ ಹೇಳಿ ಕೇಳಿಕೊಂಡು ಬರ್ತೇನೆ. ಆಯ್ತು ಶ್ರೀಹರಿ, ಬೇಗ ಬನ್ನಿ. ಮಗು ಆಯ್ತು ಅಪ್ಪಾಜಿ. ನೋಡಿದ್ದೀರ ಗಿರಿರಾಜ, ಈ ನಾಥ ಎಂತ ಬುದ್ಧಿವಂತ ಅಂತೇಳಿ ದುಡ್ಡು ಸಿಕ್ಕಿ ಆಯ್ತಲ್ಲ, ಈಗಲಾದ್ರೂ ಕೋಣ ಐಸ್ ಕ್ರೀಮ್ ತಿನ್ಲಿಕ್ಕೆ ಬರ್ಬೋದಾ? ಖಂಡಿತ ಬರ್ತೀನಿ. ಉಡುಪಿ ಕೃಷ್ಣ ಮರ್ಗುಳಿ, ಎಂತ ಹುಚ್ಚನು ನೀನು, ಯಾಕೋ ಈ ರೀತಿ ಮಾಡ್ತಿದ್ದೀಯಾ? ಶ್ರೀಹರಿ, ನಿಮ್ಮ ದ್ವಾರಪಾಲಕರಿಬ್ರು ಬಾಯಿಗೆ ಬಂದಾಗ ಮಾತಾಡ್ಲಿಕ್ಕೆ, ಇವ್ರಿಗೆ ನೀವ ಸುಮ್ಮನೆ ಇರ್ಲಿಕ್ಕೆ ಹೇಳ್ರಿ. ಮಗು ಮೈಲಾರಿ, ಅಪ್ಪಾಜಿ, ಸುಮ್ಮನಿರುವ ಜಾಯಮಾನದವರು ಇವರಲ್ಲ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಏನು ತಂದೆ? ನನ್ನ ವಿರುದ್ಧವಾಗಿ ಇವರು ತುಂಬಾ ಮಾತಾಡಿ ನನ್ನ ಕೋಪಕ್ಕೆ ಕಾರಣರಾಗಿದ್ದಕ್ಕೆ ಶಿಕ್ಷೆ ಅನುಭವಿಸಿ ಇಂದು ದ್ವಾರಪಾಲಕರಾಗಿರುವುದು. ಅದು ಇವ್ರು ಮಾರಿ ನೋಡಿದ್ರೆ ಗೊತ್ತಾಗ್ತದೆ ಬಿಡಿ. ಶ್ರೀ ಮೈಲಾರಪ್ಪರ, ಈಗ ಸ್ವಲ್ಪ ಎಚ್ಚರ ಆಗ್ರಿ. ಎಚ್ಚರ ಆಗೋದಿಲ್ಲ, ಬೆಚ್ಚ ಬಿಡೋದಿಲ್ಲ. ಜಯ ವಿಜಯರಿಬ್ರು ಸುಮ್ಮನೆ ಕೂತ್ಕೊಡ್ರಿ, ಪಾದ ಪೂಜೆಗೆ ಲೇಟ್ ಆಗಿದೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿಜಯ ಪಾದ ಮುಂದ್ ಮಾಡ್ರಿ. ಗುರುಗಳೇ ಚಲೋ ಟೈಮ್ ಬಂದ್ರಿ ನೋಡ್ರಿ, ಕೂತ್ಕೊಡ್ರಿ, ನಿಮ್ಮ ಪಾದ ಪೂಜೆನೂ ಮಾಡಿಬಿಡ್ತೀನಿ. ನೀವ್ ಇದಕ್ಕ ಲಾಯಕ್ರಿ. ಏ ಪ್ರಾಣಿ, ಮತ್ತ ಹಿಂಗೆಲ್ಲ ಮಾತಾಡಿ ನಿನ್ ರೊಚ್ಚಿಗೆ ಎಬ್ಸ್ಬೇಡ. ನಾನು ಅದ ಹೇಳಿಕತೇನ್ರಿ, ನನ್ ರೊಚ್ಚಿಗೆ ಎಬ್ಸ್ಲಿಕ್ ಹೋಗ್ಬಾರ, ಖರೆ ಏನಂತ ಗೊತ್ತದ ನಿಮಗ? ಓಯ್, ದೇವ್ರು ಯಾವತ್ತು ಸುಳ್ಳು ಹೇಳುದಿಲ್ಲ ಮಾರೈತಿ, ಅವ್ರು ಹೇಳುದೆಲ್ಲ ಸತ್ಯವೇ. ದಗಣೆ ನೀಯಪ್ಪ ದೇವ್ರ ದಪ್ಪ ಕೂತ್ಕೋ. ಏ ಪ್ರಾಣಿ, ನಮ್ಮ ಲಕ್ಷ್ಮಣ್ ಬಗ್ಗೆ ಹಂಗೆಲ್ಲ ಮಾತಾಡ್ಲಿಕ್ ಹೋಗ್ಬೇಡ. ಇನ್ನೊಂದ್ಸಲ ನೀವು ಅವ್ರ ದೇವ್ರ ಅಂದ್ರೆ ಪೂಜಾ ಕಿಟ್ಟಿರೋ ತಾನ್ ತಗೊಂಡ್ ನಿಮ್ ಮಾಡಿದ ಹೊರಗ್ ಬಿಡ್ತಾರೆ. ಸಿದ್ಧರುಡ ಮತ್ತಿನ್ನೇನ ಮರ್ಗುಳಿ, ಪಾಪ ಅವಳೇನ ಮಾತಾಡ್ತಿದ್ದಾಳೆ, ನೀನು ಅವಳು ಮಾತಾಡಕ್ ಬಿಡದೆ ಕೂಗಾಡ್ತಾ ಇದೀಯಾ? ಇದೇನು ಮಾತಾಡ್ತಾಳ್ರಿ, ಬರೇ ನನ್ನ ಶ್ರೀಹರಿ ವಿರುದ್ಧನ ಮಾತಾಡ್ಲಿಕ್ಕೆ ಚಲೋ. ಅವ್ರು ಹರಿ ಅಲ್ಲ ಕುರಿ. ಉಳ್ಳವ್ವ,
ಸುಮ್ಮನೆ ನಿಂತ್ಕೋ. ನೋಡಪ್ಪ, ನೀನ್ ಕೂಗಾಡಿ ಆಯಾಸ ಮಾಡ್ಕೋಬೇಡ. ಏನ್ ನಡೀತು ಅಂತ ನಾನು ಹೇಳ್ತೀನಿ. ಈ ಮೀನಾಥ ಶ್ರೀಹರಿನೂ ಅಲ್ಲ, ಅವನ ಹೆಂಡತಿ ಲಕ್ಷ್ಮಿನೂ ಅಲ್ಲ, ನಾವಿಬ್ರು ಜಯ ವಿಜಯರು ಅಲ್ಲ. ಏನ್ ಹೇಳಿಕತ್ತೀರಿ ಗುರುಗಳ? ಹೌದಪ್ಪ, ಗೇಣುದ್ದ ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಸುಳ್ಳು ಹೇಳಿದೆ, ಅದಕ್ಕ ಆ ದೇವರು ನನ್ಗೆ ಶಿಕ್ಷೆನು ಕೊಟ್ಟ. ನೀವು ಸುಳ್ಳು ಹೇಳಿದ್ರೆ? ಹೌದಪ್ಪ. ಅವತ್ ನಾವ್ ಕಟ್ಟಿ ಮೇಲೆ ಕುಂಡ್ರುವಾಗ ಅಲ್ಲೊಂದ್ ಫೋಟೋ ಇತ್ತು ಜಾಡ್ಸಿದ್ರಲ್ಲ, ಅದಕ್ ಪ್ರಾಯಶ್ಚಿತ ಮಾಡ್ಕೊಳ್ಳೋ ಸಂಬಂಧ ಜ್ಯೋತಿಷ್ಯರ್ ಭೇಟಿ ಆಗ್ಲಿ ಕೊಟ್ಟಿದ್ವಿಲ್ರಿ, ಆಗಿವ್ರು ನಮಗ್ ಸಿಕ್ರಿಲ್ರಿ. ಹೌದು, ಇವ್ರು ನನ್ನ ಸ್ನೇಹಿತನ ಶ್ರೀಹರಿ ಅಂತ ಹೇಳಿದ್ರು. ಅದಕ್ಕೂ ಮುಂಚೆ ಒಂದ್ ಸಣ್ಣ ಸೀನ್ ಇದೆಪ್ಪ, ನೋಡ್ಕೊಂಬಪ್ಪ. ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಮನೆಗ್ ಹೋಗದೆ ಇರಕ್ ಆಗಲ್ಲಪ್ಪ. ಯಾರು ನೀವ? ನನ್ನ ಬಗ್ಗೆ ಹೇಳಿಲ್ಲಪ್ಪ, ನಿನ್ನ ಬಗ್ಗೆ. ಓಯ್ ಅಣ್ಣಪ್ಪ, ನನ್ನ ಬಗ್ಗೆ ಹೇಳಿ ಅಂತೇಳಿ ನಾನು ನಿಮ್ಗೆ ಎಂತಾದ್ರೂ ಹೇಳಿದನ? ಇಲ್ಲಪ್ಪ, ನಿಮ್ಮಂಥವ್ರಿಗೆ ಭವಿಷ್ಯ ಹೇಳಿ ನಾಲ್ಕು ಕಾಸು ಸಂಪಾದಿಸದೆ ನಮ್ ಕಾಯಕ. ಹೊಟ್ಟೆ ಹಸುವಾಗಿದೆ, ನನ್ನ ಆಶ್ರಮದ ಮಕ್ಕಳಿಗೂ ಹಸುವಾಗಿದೆ. ನಾಲ್ಕು ಮಾತು ಹೇಳ್ತೀನಿ ಕೇಳಿ, ನಾಲ್ಕು ಕಾಸು ಕೊಡಪ್ಪ. ಭೂಬಣ್ಣ, ನಿಮ್ಮ ಮಾತನ್ನು ನಾನು ಕೇಳುವ ಬದಲು ನನ್ನ ಮಾತನ್ನು ನೀವೇ ಕೇಳಿದರೆ ನಿಮಗೆ ನಾಲ್ಕು ಕಾಸು ಅಲ್ಲ 500 ರೂಪಾಯಿ ಕೊಡ್ತೇನೆ. 500 ರೂಪಾಯಿ? ಅದೇನು ಹೇಳಿ. ಅಲ್ಲಿ ನೋಡಿ, ಅಲ್ಲಿ ಬರುತ್ತಿರುವ ದಂಪತಿಗಳು ಸೂಪರ್ ಜೋಡಿಗಳು. ಆ ಮರಪ್ಪೆ ನನಗೆ ನಾನು ಹೇಳಿಕೊಟ್ಟಾಗ ಹೇಳ್ತೀರ ಮರ್ರೆ? ಹೇಳ್ತೀನಪ್ಪ. ಎಂತ ಗೊತ್ತುಂಟಾ? ಇಷ್ಟು ಹೇಳ್ಬೇಕು, ಹೊಟ್ಟೆ ಪಾಡುಗೋಸ್ಕರ ಹೇಳ್ತೀನಪ್ಪ, 500 ರೂಪಾಯಿ ಕೊಡಪ್ಪ. ಈ ಟುಬಾಕೋ ಮೀನಾಥನ ಬಗ್ಗೆ ನನ್ಗೆ ಆಗಲೇ ಅನುಮಾನ ಇತ್ತು. ಏ ಮನೆ ಹೇಳ, ಯಾಕೋ ಈ ರೀತಿ ಸುಳ್ಳು ಹೇಳಿಸ್ದೆ? ಬೆಂಚಪ್ಪ, ಕ್ಲೈಮ್ಯಾಕ್ಸ್ ನಲ್ಲಿ ಎಂತದಕ್ಕೆ ಸುಳ್ಳು ಹೇಳ್ಬೇಕು? ಈ ಲಾಟಿನ್ ಮತ್ತು ಹಬ್ಬಕ್ಕ ಇಬ್ಬರು ಪ್ರಸಾದದ ಕವರ್ ನಲ್ಲಿ ಇದ್ದ ವೆಂಕಟೇಶ್ವರನ ಫೋಟೋವನ್ನು ತಳ್ಳಿದ ದೃಶ್ಯ ಇತ್ತಲ್ಲ, ಆ ದೃಶ್ಯದಲ್ಲಿ ನಾನು ಕೂಡ ಇದ್ದೆ. ಆ ದೃಶ್ಯದಲ್ಲಿ ಇವರು ಎಂತ ಮಾತಾಡಿದ್ರೆ ಅಂತೇಳಿ ಒಮ್ಮೆ ನೋಡಿಕೊಂಡು ಬನ್ನಿ. ಏನ್ ಮಾಡೋಣ ಅಂತೀರಿ? ಯಾರೇ ಜ್ಯೋತಿಷರಿಗೆ ಭೇಟಿಯಾಗಿ ನಾವು ಮಾಡಿದ ತಪ್ಪಿಗೆ ಏನ್ ಪ್ರಾಯಶ್ಚಿತ್ತ ಅಂತ ಕೇಳ್ತೀನಿ. ಆಯ್ತ್ರಿ, ನಿಮ್ ಮನ್ಸಿಗೆ ಸಮಾಧಾನ ಆಗೋದಿತ್ತಂದ್ರೆ ಹಂಗ ಮಾಡನ್ರಿ, ಬರೋ ಹೋಗೋಣ. ಬಿಡಿ ಕೈ. ಯಾಕ್ರಿ? ನಿನ್ನ ಕೈ ಹಿಡಿದು ಕೂರ್ಸಕ್ ಹೋಗಿ ನಮ್ಮ ಮನಿ ತಿಮ್ಮಪ್ಪನ ಅವಮಾನ ಮಾಡಿನಿ. ಅದಕ್ಕ ಅದಕ್ಕ ನಮಗ ಪ್ರಾಯಶ್ಚಿತ್ತ ಆಗೋ ತನಕ ನೀನ್ ನನ್ ಮುಟ್ಟುವಂಗಿಲ್ಲ, ನಾನ್ ನಿನ್ ಮುಟ್ಟುವಂಗಿಲ್ಲ. ನನಗೂ ಮೋಸ ಮಾಡ್ತೀಯ? ಅವನ್ನ ಬಿಟ್ಬಿಡಪ್ಪ, ಇದ್ರಲ್ಲಿ ನನ್ ತಪ್ಪು ಇದೆ. ನಾನೊಂದು ಸುಳ್ಳು ಹೇಳಿದ್ದಕ್ಕೆ ಇಷ್ಟೆಲ್ಲ ಅವಾಂತರ ಆಗೋಯ್ತು. ನೋಡಿ, ನಿಮ್ಮೆಲ್ಲಾರ್ಗು ನಾನೊಂದು ಮಾತು ಹೇಳ್ತೀನಿ. ಕೈ ಮುಗಿದು ಬೇಡ್ಕೊಂಡ್ರೆ ಕ್ಷಮಿಸುವಂತ ಗುಣ ಉಳ್ಳವನು ಆ ದೇವ್ರೊಬ್ನೆ. ಅವನು ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ದೇವ್ರ ಮೇಲೆ ಭಕ್ತಿ ಇರ್ಬೇಕು ಹೊರತು ಭಯ ಅಲ್ಲ. ಇದೊಂದ್ಸಲ ಅವನ್ನ ಕ್ಷಮಿಸ್ಬಿಡಪ್ಪ. ಬಿಡತ್ತೇನ್ರಿ. ಆದ್ರೆ ಇವ ಇಲ್ಲಿ ತನಕ ನಾ ಇವ್ ಕೊಟ್ಟಿರೋ ರೊಕ್ಕ, ನಾ ಪೂಜಾ ಖರ್ಚು ಮಾಡಿರೋ ರೊಕ್ಕ, ನಾ ಇವ್ ಮಾಡಿರೋ ಸೇವೆ ಎಲ್ಲಾನು ವಾಪಸ್ ಮಾಡ್ಬೇಕು. ಇಲ್ಲ ಅಂದ್ರ ಇವನು ಎದಿ ಮೇಲೆ ನಿಂತು ರುದ್ರ ಸಾಂಡ ಮಾಡ್ಬಿಡ್ತೀನಿ.